ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಅವರೆಕಾಳು ಆಲೂಗಡ್ಡೆ ಹುಳಿ ಮಾಡೋಣ. ಅವರೆಕಾಳು ಆಲೂಗಡ್ಡೆ ಹುಳಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಅವರೆಕಾಳು ಸುಲಿದು ತೊಳೆದು ಎತ್ತಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ 1/4 ಕಪ್ಪು, ಟಮ್ಯಾಟೊ ಹಣ್ಣು 2 ಅಥವಾ 3, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಕರ್ಬೇವಿನ ಸೊಪ್ಪು, ಹುಣಸೆಹಣ್ಣು, ಒಂಚೂರು ಹುಣಸೆಹಣ್ಣು, ಸಾಂಬಾರು ಪೌಡರ್, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ, 2 ಆಲೂಗಡ್ಡೆ, ಈಗ 1 ಮಿಕ್ಸರ್ ಜಾರಲ್ಲಿ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಶುಂಠಿ ಹಾಕ್ತಾ ಇದ್ದೀನಿ, ಹುಣಸೆಹಣ್ಣು, ಟಮ್ಯಾಟೊ, ಇದನ್ನ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ, ಹಿಂಗು, ಜೀರಿಗೆ, ಕರಿಬೇವಿನ ಸೊಪ್ಪು, ಅವರೆಕಾಳು ಹಾಕ್ತಾ ಇದ್ದೀನಿ. ಇದು 1 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ, ಸಾಂಬಾರ್ ಪೌಡರ್, ಸಾಂಬಾರ್ ಪೌಡರ್ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆಲೂಗಡ್ಡೆ, ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಇದರಲ್ಲೇ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕೋಬಹುದು. ಈಗ ಕುಕ್ಕರ್ ಮುಚ್ಚಿಬಿಟ್ಟು 1-3 ವಿಶಿಲ್ ತಗೊಂಡ್ರೆ ಅವರೆಕಾಳು ಸಾಂಬಾರ್ ರೆಡಿ ಆಗಿಬಿಡುತ್ತೆ. ನೋಡಿ, ಸಾಂಬಾರ್ ರೆಡಿ ಆಗಿಬಿಟ್ಟಿದೆ. ಇದನ್ನು ಈಗ ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅವರೆಕಾಳು ಆಲೂಗಡ್ಡೆ ಹುಳಿ ರೆಡಿ.